ಮಹಾರಾಜ ವಿಶುದ್ಧವಾಣಿ ವಿಶಿಷ್ಟ ವಿಷ್ಣು ವಿಶೇಷ ಶಂಕರ ವಾಯು ಜಲ ಗಗನ ಅನಲ ಅಣು ಓಂಕಾರ ಬ್ರಹ್ಮಾಂಡ ಆದಿ ಮಧ್ಯ ಅಂತದ ವ್ಯಾಪ್ತಕೆ ಅತ್ಯುತ್ ಆನಂದ ಜ್ಞಾನಕ್ಕೆ ರೂಪು ನೂರರ ಶುದ್ಧ ಚೈತನ್ಯಕ್ಕೆ ನಮೋ ನಮಃ ಆತ್ಮೀರೆ ವಾಲ್ಮೀಕಿ ಮಹರ್ಷಿಗಳ ಹಿನ್ನೆಲೆ ನಾರದ ಮಹರ್ಷಿಗಳ ಉಡುಗೆ ನಾರದ ಮಹರ್ಷಿಗಳ ಅರ್ಥ ಅದರಿಂದಾಗಿ ಹೇಗೆ ಶ್ರೀಮದ್ದ ರಾಮಾಯಣ ಅನ್ನುವುದು ಮೋಕ್ಷಗಾಮ್ಯವಾಗಿರತಕ್ಕಂಥ ಮೋಕ್ಷ ಕೃತಿಯಾಗಿದೆ ಎನ್ನತಕ್ಕದ್ದು ಹಾಗೂ ರಾಮಾಯಣದ ಶೀರ್ಷಿಕೆಯ ಅರ್ಥ ಇವುಗಳನ್ನೆಲ್ಲ ನಾವು ಚಿಂತನೆ ಮಾಡಿದ್ದೆ ಈಗ ಇತ್ತೀಚಿನ ದಿವಸಗಳಲ್ಲಿ ದಿವಸ ಅಂದರೆ ಸುಮಾರೊಂದು ಸಾವಿರ ಸಾವಿರದ ಎರಡು ನೂರು ವರ್ಷಗಳ ಹಿಂದೆ ಅಥವಾ ಒಂದು ಸಾವಿರ ವರ್ಷಗಳ ಹಿಂದೆ ಹೋದಂತಹ ಒಂದಿಬ್ಬರು ಮೂರು ಮಹಾತ್ಮರ ಮಾತುಗಳನ್ನು ಕೇಳಿ ನಾವು ವೈಕುಂಠಕ್ಕೆ ಹೋಗಿ ನಾರಾಯಣನ ಸಂದರ್ಶನವನ್ನು ಮಾಡಲಿಕ್ಕೆ ಆರಂಭ ಮಾಡು ಆರುನೂರು ಮೂವತ್ತೆರಡನೇ ಇಸುವೆ ಕ್ರಿಸ್ತಶಕ ಆರುನೂರು ಮೂವತ್ತೆರಡು ಒಂದು ಸಾವಿರದ ಎರಡು ನೂರು ವರ್ಷಗಳ ಹಿಂದಿನ ಮಾತು ಕೇರಳದಲ್ಲಿ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರ ಆವಿರ್ಭಾವವಾಯಿತು ಅವರು ಭಾರತ ಕಂಡಂತಹ ಆಚಾರ್ಯ ಪುರುಷರಲ್ಲಿ ಆದಿ ಅದನ್ನಲೇ ಅವರನ್ನು ಆದಿಶಂಕರಾಚಾರ್ಯರು ಅಂತ ಕರೀತಾರೆ ಬಹಳ ದೊಡ್ಡ ತಪಸ್ವಿ ಆನ್ ಮೇಧಾವಿ ಹಾನ್ ಕವಿ ಈಶ್ವರಾಂಶ ಸಂಭೂತರು ಅಂತ ಪ್ರಸಿದ್ಧಿಯಾಗಿರತಕ್ಕವರು ವೇದಾಂತ ದೃಷ್ಟಿಕೋನವನ್ನು ಮೊಟ್ಟ ಮೊದಲ ಬಾರಿ ಅಳವಡಿಸಿಕೊಂಡವರು ಎಲ್ಲದಕ್ಕಿನ್ನ ಮುಖ್ಯವಾಗಿ ಅವರು ಸರ್ವ ಸಮಾನತಾ ಸಿದ್ಧಾಂತವನ್ನು ಜಾರಿಗೆ ತಂದವರು ಇವತ್ತು ನಿಮಿಷ ನಾವು ಸರ್ವ ಸಮಾನತೆ ಬಗ್ಗೆ ಮಾತಾಡ್ತಾ ಇದ್ದೇವೆ ಸಾವಿರದ ಎರಡು ನೂರು ವರ್ಷಗಳ ಹಿಂದೆ ಒಂದು ಸಹಸ್ರದ ಎರಡು ನೂರು ವರ್ಷಗಳ ಹಿಂದೆ ಮೊಟ್ಟ ಮೊದಲನೆಯ ಬಾರಿಗೆ ಎಲ್ಲರೂ ಸಮಾನರೂ ಜಾತಿ ಭೇದವಾಗಲಿ ವರ್ಗಭೇದವಾಗಲಿ ವರ್ಣಭೇದವಾಗಲಿ ಧನಭೇದವಾಗಲಿ ಇಲ್ಲದೆ ಎಲ್ಲರೂ ಸಮಾನರು ಅಂತ ಪ್ರಪಂಚಕ್ಕೆ ಸಾರಿ ಹೇಳಿದ ಮೊಟ್ಟ ಮೊಟ್ಟಮೊದಲನೆಯ ಸನ್ಯಾಸಿಯವರು ಅದಕ್ಕೆ ಕ್ಷೇತ್ರವಾದದ್ದು ಕಾಶಿ ಕ್ಷೇತ್ರ ವಿಶ್ವನಾಥನ ಸನ್ನಿಧಿ ಅವರು ಒಮ್ಮೆ ತಮ್ಮ ಶಿಷ್ಯರಿಗೆ ಪಾಠವನ್ನು ಮಾಡ್ತಾ ಇದ್ದಾರೆ ಗಂಗಾ ನದಿ ತೀರ ಸೋಪಾನ ಪಂಕ್ತಿ ಅಲ್ಲಿ ಸೋಪಾನಗಳನ್ನು ಹತ್ತಿಕೊಂಡು ಮೇಲಕ್ಕೆ ಬರ್ತಾ ಇದ್ದಾರೆ ಮೇಲಿನಿಂದ ಚಂಡಾಲನೊಬ್ಬ ನಾಲ್ಕು ನಾಯಿಗಳನ್ನು ಹಿಡ್ಕೊಂಡು ಕೆಳಕ್ಕೆ ಬರ್ತಾ ಇದ್ದಾನೆ ಚಂಡಾಲ ಅಂದರೆ ಶ್ಮಶಾನವನ್ನು ಕಾಯತಕ್ಕ ವ್ಯಕ್ತಿ ಸಾಮಾನ್ಯವಾಗಿ ಸಮಾಜದಲ್ಲಿ ಆತನಿಗೆ ತುಂಬ ಕಡಿಮೆಯ ಸ್ಥಾನ ಇವರು ಹತ್ತಿ ಬರ್ತಾ ಇದ್ದಾರೆ ಆತ ಇಳಿದು ಬರ್ತಾ ಇದ್ದಾನೆ ಆತನ ಸುತ್ತು ನಾಲ್ಕು ನಾಯಿಗಳಿವೆ ಇವ್ರ ಮೇಲಕ್ಕೆ ಬರ್ತಾ ಬರ್ತಾ ಗಚ್ಚ ಗಚ್ಚ ಅಂದರು ಹೋಗು ಹೋಗಿ ಹೋಗಿ ದಾರಿ ಬಿಡು ದಾರಿ ಬಿಡು ಅವ್ರಂದ್ರೂ ಅವರು ಶಿಷ್ಯರಂದರು ಅಂದರು ಆತ ನಿಂತು ಕೇಳದ ಏನನ್ನು ದಾರಿ ಬಿಡುವಂತಿದೆಯಾ ಯಾ ಸನ್ಯಾಸಿ ಈಗ ತಾನೇ ಅದ್ವೈತವನ್ನು ಕುರಿತು ಮಾತಾಡ್ತಾ ಇದ್ದೀಯಾ ಎಲ್ಲರೂ ಸಮಾನರು ಅಂತ ಹೇಳ್ತಾ ಇದ್ದೀಯಾ ಅದ್ವೈತ ಎರಡಿಲ್ಲ ಅಂತ ಹೇಳ್ತಾ ಇದ್ದೀಯಾ ದಾರಿ ಬಿಡುವಂತ ಇದೆಯಾ ನನ್ನನ್ನು ಬಿಡುವಂತ ಇದ್ದೀಯಾ ನನ್ನ ದೇಹವನ್ನು ಬಿಡುವಂತ ಇದೆಯಾ ನನ್ನ ಆತ್ಮವನ್ನು ಬಿಡುವಂತ ಇದೆಯಾ ದಾರಿ ನನ್ನಲ್ಲಿರ್ತಕ್ಕಂಥ ರಕ್ತ ನನ್ನಲ್ಲಿರ್ತಕ್ಕಂಥ ಮೂಳೆ ನನ್ನಲ್ಲಿರ್ತಕ್ಕಂಥ ಮೇಧಸ್ಸು ನಿನ್ನಲ್ಲೂ ಇದೆ ನನ್ನಲ್ಲೂ ಇದೆ ಸಮಾನವಾಗಿದೆ ನನಗೂ ನಿಮಗೂ ವ್ಯತ್ಯಾಸ ಏನಿದೆ ಅಥವಾ ನಿನ್ನಲ್ಲಿರ್ತಕ್ಕಂಥ ಆತ್ಮ ಬೇರೆ ನನ್ನಲ್ಲಿರ್ತಕ್ಕಂಥ ಆತ್ಮ ಬೇರೆ ಅಂತ ಹೇಳ್ತಾ ಇದ್ದೀಯ ಏನು ಎಲ್ಲರಲ್ಲಿಯೂ ಇರತಕ್ಕಂಥ ಆತ್ಮ ಒಂದೇ ಅಂತ ನೀನು ಹೇಳ್ತಾ ಇದ್ದೀಯಾ ಹಾಗೆ ಹೇಳ್ಬಿಟ್ಟು ದೂರ ಹೋಗು ಅಂತ ಹೇಳ್ತಿದ್ದೀಯಲ್ಲ ಯಾಕೆ ಆಗ ಭಗವತ್ಪಾದರು ನಿಂತರು ನಿಂತು ಅವನನ್ನು ದೃಷ್ಟಿಸಿದರು ಆತನನ್ನು ನೋಡಿ ರೋಮಾಂಚಿತರಾದರು ಆತನ ಹೇಳಿದಂಥ ಸತ್ಯ ಅವರಿಗೆ ಅರ್ಥವಾಯಿತು ಆಜೆಯವರ ಬಾಯಿನಿಂದ ಮುನೀಷಾ ಪಂಚಕ ಅನ್ನತಕ್ಕಂಥ ಐದು ಪದ್ಯಗಳು ಹೊರಹೊಮ್ಮಿತು ಜಾಗ್ರತ್ ಸ್ವಪ್ನ ಸುಷುಪ್ತಿ ಸುಸ್ಫುಟತರ ಯಾ ಸಂವಿದುಜೃಂಭತೆ ब्रह्मादिपिपीलिकान्ततनुषु प्रोता जगत्साक्षिणे स एव अहं न च दृश्यवस्तु इति दृढप्रज्ञापि यस्यास्ति चेत् चाण्डालुस्तु स तु द्विजोऽस्तु गुरुरित्येषा मनीषा मम जाग्रत्स्वप्नसुषुप्तिषु स्फुटतरायासंविदुजृम्भते जाग्रत्नल्लि ಅಂದರೆ ಯಾವೆಲ್ಲ ಎಚ್ಚರವಾಗಿದ್ದಾಗ ಸ್ವಪ್ನದಲ್ಲಿ ಕನಸು ಕಾಣ್ತಾ ಇದ್ದಾಗ ಸುಷುಪ್ತಿಯಲ್ಲಿ ಎಚ್ಚರ ಹಾಗೂ ಕನಸು ಎರಡೂ ಇಲ್ಲದ ಧ್ವನಿ ನಿದ್ದೆಯಲ್ಲಿ ಸಮಾಧಾನಕರವಾಗಿ ನನಗೇನೋ ಏನು ಕನಸು ಬೀಳಿಲ್ಲಪ್ಪ ಆಯಾಗಿ ನಿದ್ದೆ ಹೋದೆ ಅಂತ ಹೇಳ್ತಕ್ಕಂಥ ಸ್ಥಿತಿ ಇದಕ್ಕೆಲ್ಲ ಯಾರು ಸಾಕ್ಷಿಯಾಗಿದ್ದಾರೆ ನಾನು ನೋಡ್ತಾ ಇದ್ದೇನೆ ಮಾತಾಡ್ತಾ ಇದ್ದೇನೆ ಕೇಳಿಸ್ಕೊಳ್ತಾ ಇದ್ದೇನೆ ಹೋಗ್ತಾ ಇದ್ದೇನೆ ನಡೀತಾ ಇದ್ದೇವೆ ಕೂತ್ಕೊಂಡಿದ್ದೇವೆ ಮಾತಾಡ್ತಾ ಇದ್ದೇವೆ ಹಾಡು ಹೇಳ್ತಾ ಇದ್ದೇವೆ ಇದಕ್ಕೆಲ್ಲ ಯಾರು ಸಾಕ್ಷಿ ಯಾರು ಸಾಕ್ಷಿ ಎಂದರೆ ಆ ಆತ್ಮವೇ ಸಾಕ್ಷಿ ನಿನ್ನೆ ಕನಸು ಭಾಳ ಚೆನ್ನಾಗಿ ಕಂಡೆ ಕಣಯ್ಯ ಯಾರು ಸಾಕ್ಷಿ ಆತ್ಮವೇ ಸಾಕ್ಷಿ ಕನಸು ಕಾಣಲಿಲ್ಲ ಎಚ್ಚರದಲ್ಲೂ ಇಲ್ಲ ಹಾಯಾಗಿ ನಿದ್ದೆ ಹೋಗಿದ್ದೆ ಹಾಯಾಗಿ ನಿದ್ದೆ ಹೋಗಿದ್ದೇನೆ ಅಂತ ಹೇಳೋದಕ್ಕೆ ಯಾರು ಸಾಕ್ಷಿ ಆತ್ಮವೇ ಸಾಕ್ಷಿ ಈ ಆತ್ಮ ಅನ್ನತಕ್ಕಂಥದ್ದು ಸತ್ಯ ಸ ಏವಾಹಂ ಅದೊಂದೇ ನಾನು ನಚ ವಸ್ತು ಇತಿ ದೃಢ ಪ್ರಜ್ಞಾಪಿ ಯಾಸ್ತಿ ಚೇತ್ ನನ್ನ ಕಣ್ಣಿಗೆ ಬೀಳ್ತಾ ಇರತಕ್ಕಂಥ ಈ ಕೈ ಅಥವಾ ನನ್ನ ದೇಹದ ಅಂಗೋಪಾಂಗಗಳು ಅಥವಾ ನಾನು ಕಲ್ತಿರತಕ್ಕಂಥ ವಿದ್ಯೆ ಅಥವಾ ನನ್ನ ಮನೆ ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನಲ್ಲಿರೋ ದುಡ್ಡು ನನ್ನಲ್ಲಿರೋ ಆ ಅಧಿಕಾರ ಅಥವಾ ಅಂತಸ್ತು ಇದು ಯಾವುದೂ ನಾನಲ್ಲ ನಾನು ಅಂತ ಯಾವುದನ್ನು ಅಂದ್ಕೊಳ್ತಾ ಇದ್ದೀನಿ ಆತ್ಮ ಅನ್ನೋದು ಅದೊಂದೇ ಸತ್ಯ ಅದೊಂದೇ ಸತ್ಯ ಅಂತ ಯಾರು ಅರ್ಥ ಮಾಡಿಕೊಂಡಿದ್ದಾರೋ ಆ ಮಹಾಶಯ ಚಂಡಾಲನಾದರೂ ಆಗಿರಲಿ ಬ್ರಾಹ್ಮಣನಾದರೂ ಆಗಿರಲಿ ಚಾಂಡಾಲಸ್ತು ಸತು ದ್ವಿಜೋಸ್ತು ಗುರುವೃತ್ಯೇಶ ಮನೀಷಾ ಮಮ ನನ್ನ ಬುದ್ಧಿ ಹೇಳ್ತಾ ಇದೆ ಈ ಪರಮ ಸತ್ಯವನ್ನು ಯಾರು ಅರ್ಥ ಮಾಡಿಕೊಂಡಿದ್ದಾರೋ ಎಚ್ಚರ ಕನಸು ನಿದ್ದೆ ಸ್ಥಿತಿ ಎಚ್ಚರವಿಲ್ಲದಸ್ತಿ ಈ ಮೂರರಲ್ಲಿಯೂ ಇರತಕ್ಕಂಥ ಆತ್ಮ ಒಂದೇ ಸತ್ಯ ಆ ಆತ್ಮವೇ ಎಲ್ಲರಲ್ಲಿಯೂ ಇದ್ದಾನೆ ಆದ್ದರಿಂದ ಎಲ್ಲರೂ ಸಮಾನರು ಅನ್ನತಕ್ಕಂಥ ಸತ್ಯವನ್ನು ಯಾರು ತಿಳಿದುಕೊಂಡಿದ್ದಾರೋ ಆತ ಚಂಡಾಲನಾದರೂ ಆಗಿರಲಿ ಅತ್ಯಂತ ವಿದ್ಯಾವಂತನಾದ ಬ್ರಾಹ್ಮಣನಾದರೂ ಆಗಿರಲಿ ಆತನ ನನಗೆ ಗುರು ಅಂತ ಹೇಳಿ ಮನೀಷಾ ಪಂಚಕವನ್ನು ಘೋಷ ಮಾಡಿ ಆಮೇಲೆ ಗೊತ್ತಾಯಿತು ಬಂದಿದ್ದಂಥ ಚಂಡಾಲನೆ ಪರಮೇಶ್ವರ ಆ ನಾಲ್ಕು ನಾಯಿಗಳು ನಾಲ್ಕು ವೇದಗಳು ಅಂತ ಅಂತಹ ದಿವ್ಯ ಅದ್ವೈತ ಸಿದ್ಧಾಂತವನ್ನು ಪ್ರಪಂಚಕ್ಕೆ ಕೊಟ್ಟಂತಹ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಕಾಶಿಯಲ್ಲಿ ಇದ್ದಾರೆ ಅವರು ಒಂದು ಸೋಜಿಗೆವನ್ನು ನೋಡ್ತಾ ಇದ್ದಾರೆ ಈಗಲೂ ನಿಜ ಅದು ಸೋಜಿಗೆ ಅವರು ಕಂಡ ನಿಜ ಏನು ಅಂದರೆ ಪ್ರಪಂಚದಲ್ಲಿ ಎಲ್ಲಾದರೂ ಯಾವುದಾದರೂ ಒಂದು ಊರಿಗೆ ನಾನು ಸಾಯೋದಕ್ಕೆ ಹೋಗ್ಬೇಕಯ್ಯ ಅಂತ ಏನಾದರೂ ಇದ್ದರೆ ಅದು ಕಾಶಿ ಆ ಕಾಶಿಗೆ ಮತ್ತೊಂದು ಹೆಸರು ನಿತ್ಯ ಶ್ಮಶಾನ ಅಂತ ಅಲ್ಲಿ ಸತ್ತರೆ ಗಂಗೆಯಲ್ಲಿ ಹೋದರೆ ಕಾಲಭೈರವನ ದರ್ಶನ ಮಾಡಿದರೆ ವಿಶ್ವನಾಥನನ್ನು ಪೂಜೆ ಮಾಡಿದರೆ ಅವನಿಗೆ ಮತ್ತೆ ಹುಟ್ಟೇ ಇಲ್ಲ ಅಂತ ಹೀಗಾಗಿ ಇಂದಿಗೂ ನಿಮಗೆ ಆಶ್ಚರ್ಯ ಆಗುತ್ತೆ ಇಂದಿಗೂ ನೀವು ಕಾಶಿಗೆ ಹೋದರೆ ನೂರಾರು ಮನೆಗಳಿವೆ ಅಲ್ಲಿ ಯಾವುದಕ್ಕಿದೆ ಸಾಯಲಿಕ್ಕೆ ಬಂದವರು ಇದೆ ಎಷ್ಟೋ ಮಂದಿ ತಮ್ಮ ಆಸ್ತಿಯನ್ನೆಲ್ಲ ಮಾರಿ ಅಲ್ಲಿ ಹೋಗಿ ನೆಲೆ ನಿಂತುಬಿಡ್ತಾರೆ ದುಡ್ಡು ಕೊಟ್ಬಿಟ್ಟು ನಾವು ಬದುಕಿರೋ ತನಕ ಊಟಕ್ಕೆ ಹಾಕಿ ನಾವು ಸತ್ತ ಮೇಲೆ ಸುಟ್ಟು ಗಂಗೆಯಲ್ಲಿ ನಮ್ಮನ್ನೆಸಿರಿ ಅಂತ ಅಂದರೆ ಸಾಯಲಿಕ್ಕೇ ಹೋಗತಕ್ಕಂಥ ಒಂದು ಜಾಗ ಯಾವುದಾದರೂ ಇದ್ದರೆ ಅದು ಕಾಶಿ ಅಲ್ಲಿ ಭಗವತ್ಪಾದರು ಒಂದು ದೃಶ್ಯವನ್ನು ನೋಡ್ತಾ ಇದ್ದಾರೆ ಅವರ ದಿವ್ಯ ಕಣ್ಣುಗಳಿಗೆ ಕಂಡಿದೆ ನಮ್ಮಂಥವರು ಕಾಣಲ್ಲ ಅದು ಮಹಾತ್ಮರು ಅವರಿಗೆ ಕಂಡದ್ದು ಕಾರಣಪುರುಷರು ಏನು ಕಂಡರು ಅಂದರೆ ಅದನ್ನು ಅವರು ಒಂದು ಕವನವಾಗಿ ಬರೀತಾರೆ ಅವ್ರು ಹೇಳ್ತಾರೆ ನಾನು ಪ್ರತಿನಿತ್ಯ ನೋಡ್ತೀನಿ ಇಲ್ಲಿ ವ್ಯಕ್ತಿಗಳು ಮರಣಿಸುತ್ತಾರಲ್ಲ ಹಾಗೆ ಮರಣಿಸುವ ವ್ಯಕ್ತಿಗಳ ಪಕ್ಕದಲ್ಲಿ ಕಾಶಿಯ ವಿಶ್ವೇಶ್ವರ ಪ್ರತ್ಯಕ್ಷನಾಗಿ ಆ ಮರಣೋನ್ಮುಖರಾಗಿರತಕ್ಕಂತಹವರ ಕಿವಿಯಲ್ಲಿ ಮಂತ್ರೋಪದೇಶವನ್ನು ಮಾಡುತ್ತಾನೆ ಯದಾ ವರ್ಣ ಯತ್ಕೀರ್ಣ ವರ್ಣ ಯದಾವರಣ ಎರಡು ಅಕ್ಷರಗಳು ಆ ಎರಡು ಅಕ್ಷರಗಳನ್ನು ಯದಾವರಣ ಯತ್ಕರಣ ಕಾಲೇ ಶಿವೋ ರಾಮ ರಾಮೇತಿ ರಾಮೇತಿ ಕಾಶ್ಯಾಂ ಅಂತಾರೆ ಯದಾವರಣ ಯತ್ಕರಣ ಅಂತ ಅಂತಕಾಲೇ ಅಂದರೆ ಮರಣದ ಸಮಯದಲ್ಲಿ ಆ ಸಾಯತಕ್ಕ ಮನುಷ್ಯನ ಕಿವಿಯಲ್ಲಿ ಆ ಶಿವ ಅನ್ನುವವನು ಉಪದೇಶ ಮಾಡ್ತಾನಂತೆ ಶಿವೋ ರಾಮ ರಾಮೇತಿ ಕಾಶ್ಯಾಂ ಕಾಶಿಯಲ್ಲಿ ಮರಣಿಸುವ ವ್ಯಕ್ತಿಯ ಕಿವಿಯಲ್ಲಿ ಕಾಶಿಯ ವಿಶ್ವೇಶ್ವರ ಗುಪ್ತವಾಗಿ ಬಂದು ರಾಮ 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 ಅಂತ ಉಪದೇಶ ಮಾಡ್ತಾನೆ ಹೀಗಾಗಿ ಸಾಕ್ಷಾತ್ ಪರಮೇಶ್ವರನಿಂದಲೇ ರಾಮ ತಾರಕ ಮಂತ್ರವನ್ನು ಕೇಳಿದ ಆ ವ್ಯಕ್ತಿ ನೇರವಾಗಿ ವೈಕುಂಠಕ್ಕೆ ಹೋಗಿಬಿಡುತ್ತೆ ಆತ ಮತ್ತೆ ಹುಟ್ಟುವ ಮಾತೇ ಇಲ್ಲ ಅಂತ ಹೇಳಿ ಭಗವತ್ಪಾದಾಚಾರ್ಯರು ರಾಮನ ಮಹಿಮೆಯನ್ನು ಕುರಿತು ವರ್ಣನೆ ಮಾಡ್ತಾರೆ ಹಾಗೂ ಶ್ರೀ ಶ್ರೀ ಶಂಕರಭಗವತ್ಪಾದಾಚಾರ್ಯರು ಶಿವಮಾನಸ ಸ್ತೋತ್ರ ಅನ್ನುವುದಕ್ಕೆ ಸಮಾನವಾದ ಶ್ರೀರಾಮ ಮಾನಸ ಸ್ತೋತ್ರ ಅನ್ನುವ ಒಂದಷ್ಟು ಪದ್ಯಗಳನ್ನು ಬರೀತು ಆ ಪದ್ಯಗಳನ್ನು ಬರೆದು ಕೊನೇ ಪದ್ಯದಲ್ಲಿ ಒಂದು ಉಪದೇಶವನ್ನು ಕೊಡ್ತು ಆಶ್ಚರ್ಯ ಆಗುತ್ತೆ ನಿಮಗೆ ಈ ಹೊತ್ತು ಯಾವ ಅಯೋಧ್ಯೆಯಲ್ಲಿ ರಾಮ ದೇಗುಲದ ಲೋಕಾರ್ಪಣೆ ಆಗ್ತಾಯಿದೆ ಅಲ್ಲಿ ಆ ಮಂತ್ರದ ಘೋಷ ಆಗ್ತಾ ಇದೆ ಬರೀ ಘೋಷ ಆಗ್ತಾ ಇರೋದಷ್ಟೇ ಅಲ್ಲ ಭಾರತದ ಪ್ರತಿಯೊಂದು ರಾಜ್ಯದಲ್ಲಿಯೂ ಸುಮಾರೊಂದು ತಿಂಗಳಿಂದ ಆ ಮಂತ್ರದ ಪಠಣ ನಡೀತಾ ಇದೆ ವಿಶೇಷವಾಗಿ ಬೆಂಗಳೂರಿನಲ್ಲಿ ಅಕಬ್ರಾಮಸ ಸಂಸ್ಥೆಯವರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಂಸ್ಥೆಯವರು ಹತ್ತು ಅಲ್ಲ ಇಪ್ಪತ್ತಲ್ಲ ಐವತ್ತಲ್ಲ ಒಂದು ನೂರು ಕೋಟಿ ರಾಮ ಜಪವನ್ನು ಮಾಡ್ತಾ ಇದ್ದಾರೆ ಇಂಥದ್ದು ಪ್ರತಿ ರಾಜ್ಯದಲ್ಲೂ ಇದೆ ಇಪ್ಪತ್ತೆರಡನೆಯ ತಾರೀಖಿನ ಒಳಗಾಗಿ ಬಹುಶಃ ಹತ್ತಿಪ್ಪತ್ತು ಸಹಸ್ರ ಕೋಟಿ ರಾಮ ಜಪವಾಗಲಿದೆ ಆಗ್ತಾ ಇದೆ ಅದು ಕೊಟ್ಟಿದ್ದು ಯಾರಪ್ಪ ಅಂದರೆ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅವರು ಹೇಳಿದರು ಭಾಳ ಸುಂದರವಾಗಿರತಕ್ಕಂಥ ಶ್ಲೋಕ ಅದು ಶ್ರೀವರ್ಣಪೂರ್ವ ಸಕಲಾರ್ಥದಂ ವೈ ீவரணபூர்வம் சகலார்த்தம் வை நோடி பரக்கி நீ அந்த மொதல் பரீரி ஸ்ரீவர்ணபூர்வம் மொட்டமொத சகல அர்த்த நீடித்தெல்லாம் கொடத்தக்கன் ஸ்ரீகாரம் மொதல் பரீரி ஸ்ரீவர்ணபூர்வம் சகலார்த்ததம் வை ರಾಮೇತಿ ದ್ವಯಮೇವ ಪೂರ್ಣಂ ರಾಮ ಅನ್ನತಕ್ಕಂಥ ಎರಡು ಅಕ್ಷರಗಳನ್ನು ವರ್ಣದ್ವಯಮೇವ ಪೂರ್ವ ಶ್ರೀ ಅಂತ ಬರೆದ ಮೇಲೆ ಅದರ ಪಕ್ಕದಲ್ಲಿ ರಾ ಮ ಅನ್ನತಕ್ಕಂಥ ಅಕ್ಷರಗಳನ್ನು ಬರೆಯಿರಿ ಶ್ರೀರಾಮ ಅಂತಾಯಿತು ಮೇಲೆ ಜಯೇತಿ ರಾಮೇತಿ ಜಯದ್ವಯೇತಿ శ్రీరామ్ అంత బర్దీదీరీగా అదామే జయ ఇతి అంటే జయ జయేతి రామేతి రామ రమే జయద్వయ జయ జయ అంటే శ్రీరామ జయ రామ జయ జయ రామేతి జప్వాత పునర్న జన్మ కొనయల్లి మే రమంత బీరి అందర ఏనాగ శ్రీరమ జయ రామ జయ జయ రామ అంత ఆయ ಇದು ತ್ರಯೋದಾಕ್ಷರೀ ಮಂತ್ರ ಅಂತ ತ್ರಯೋದಶ ಅಕ್ಷರೀ ಮಂತ್ರ ತ್ರಯೋದಶಾಕ್ಷರೀ ಮಂತ್ರ ಹದಿಮೂರು ಅಕ್ಷರಗಳನ್ನು ಹೊಂದಿರತಕ್ಕ ಮಂತ್ರ ಈಗ ನೀವು ಅಯೋಧ್ಯೆಗಾದರೂ ಹೋಗಿ ಬೆಂಗಳೂರಿನಲ್ಲಾದರೂ ಹಲವು ಕಡೆ ನೋಡಿ ಆಂಧ್ರ ಪ್ರದೇಶದಲ್ಲಿ ನೋಡಿ ಮಹಾರಾಷ್ಟ್ರದಲ್ಲಿ ನೋಡಿ ತಮಿಳುನಾಡಿನಲ್ಲಿ ನೋಡಿ ಗುಜರಾತ್ನಲ್ಲಿ ನೋಡಿ ಪಂಗ ಎಲ್ಲಿಯಾದರೂ ಭಾರತದಲ್ಲಿ ನೋಡಿ ಇಪ್ಪತ್ತೆರಡನೆಯ ತಾರೀಖಿನ ತನಕ ಈ ತ್ರಯೋದಶಾಕ್ಷರಿ ಮಂತ್ರವನ್ನು ಜಪ ಮಾಡುತ್ತಿರುತ್ತಾರೆ ಅವರ ನಿರೀಕ್ಷಣೆದೇ ಎಷ್ಟೋ ಸಹಸ್ರ 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 ಕೋಟಿಗಳ ರಾಮನಾಮ ಜಪವನ್ನು ಮಾಡಿ ಅಂದು ಧಾರೆ ಏರಿಬೇಕು ಅಂತ ಇದು ಕೊಟ್ಟಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅವರಿಂದ ಅವರ ಪೀಠದಲ್ಲಿ ಬಂದಂಥ ಶ್ರೀ ಶ್ರೀ ಸುರೇಶ್ವರಾಚಾರ್ಯರಿಗೆ ಬಂತು ಶ್ರೀ ಶ್ರೀ ಸುರೇಶ್ವರಾಚಾರ್ಯರಿಂದ ಪರಂಪರೆಯಲ್ಲಿ ಬರ್ತಾ 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 ಸಮರ್ಥ ರಾಮದಾಸರಿಗೆ ಬಂತು ಸಮರ್ಥ ರಾಮದಾಸರಿಂದ ಚಿನ್ಮಯಾನಂದರಿಗೆ ಬಂತು ಚಿನ್ಮಯಾನಂದರಿಂದ ತುಕಾರಾಮರಿಗೆ ಬಂತು ತುಕಾರಾಮರಿಂದ ಗೋಂದಾವಳಿ ಮಹಾರಾಜರಿಗೆ ಬಂತು ಗೋಂದಾವಳಿ ಮಹಾರಾಜರು ವಿಶೇಷವಾಗಿ ಕರ್ನಾಟಕಕ್ಕೆ ಅದನ್ನು ಕೊಟ್ಟರು ಬ್ರಹ್ಮಾನಂದರು ಅನ್ನತಕ್ಕಂಥ ಒಬ್ಬ ಮಹಾನ್ ಸಾಧಕರ ಮೂಲಕ ಕರ್ನಾಟಕಕ್ಕೆ ಕೊಟ್ಟರು ಅಂದರೆ ಮಹಾರಾಷ್ಟ್ರದ ಗೋಂದಾವಳಿ ಸಂಸ್ಥಾನದ ಸತಾರಾ ಜಿಲ್ಲೆಯಲ್ಲಿ ಬರುತ್ತೆ ಅದು ಆ ಗೋಂದಾವಳಿ ಮಹಾರಾಜರು ರಾಮ ನಾಮ ಮಹಿಮೆಯನ್ನು ಪ್ರಪಂಚ ಪ್ರಸಿದ್ಧಿ ಮಾಡಿಬಿಟ್ಟರು ಹೀಗಾಗಿ ನಮ್ಮ ಕರ್ನಾಟಕದಲ್ಲಿಯೂ ಹಲವಾರು ಕ್ಷೇತ್ರಗಳಲ್ಲಿ ಒಂದು ನೂರು ವರ್ಷಗಳಾಗಿದೆ ಬೆಳದಡಿಯ ಬ್ರಹ್ಮಾನಂದರು ರಾಮರ ದೇಗುಲಗಳನ್ನು ಸ್ಥಾಪನೆ ಮಾಡಿ ವಿಶ್ವತ್ಥಪುರದಲ್ಲಿ ನಾನೇ ಒಂದು ಸಪ್ತಾಹವನ್ನು ಕೊಟ್ಟಿದ್ದೇನೆ ಅಲ್ಲಿ ಹೋಗಿ ಇದೇ ರಾಮನಾಮದ ಹಿನ್ನೆಲೆಯಲ್ಲಿ ಅಂದರೆ ರಾಮನಾಮ ಶಬ್ದದ ಪ್ರಸಾರವನ್ನು ಗೋಂದಾವಳಿ ಮಹಾರಾಜರು ಮಾಡಿದಿರುವುದು ಯಾವ ಮಂತ್ರ ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅನ್ನತಕ್ಕಂಥ ಒಂದು ಮಂತ್ರ ಈ ಮಂತ್ರವನ್ನು ಕೊಟ್ಟಿದ್ದು ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಅನ್ನುವುದನ್ನು ನಾವು ದಾಖಲು ಮಾಡಿಕೊಳ್ಳಬೇಕು ಹೀಗಾಗಿ ಭಾರತದ ಆಚಾರ್ಯ ತ್ರಯರಲ್ಲಿ ಮೊಟ್ಟ ಮೊಟ್ಟಮೊದಲನೆಯವರಾಗಿರತಕ್ಕಂಥ ಶ್ರೀ ಶ್ರೀ ಶಂಕರ ಭಗವತ್ಪಾದಾಚಾರ್ಯರು ಈ ತ್ರಯೋದಶಾಕ್ಷರಿ ಮಂತ್ರವನ್ನು ತಾರಕ ಮಂತ್ರವನ್ನು ನಮಗೆ ಪ್ರದಾನ ಮಾಡಿದರು ಅನ್ನತಕ್ಕಂಥದ್ದು ಮೊದಲನೇ ಭಾಗ ಇನ್ನು ಎರಡನೆಯದಾಗಿ ತಮಿಳುನಾಡಿನಲ್ಲಿ ಶ್ರೀ ಶ್ರೀ ರಾಮಾನುಜಾಚಾರ್ಯ ಶ್ರೀ ಶ್ರೀ ರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡಿದಂಥವರು ಅವರು ಬಹಳ ವಿಶೇಷವಾದ ಒಂದು ಅಂಶವನ್ನು ಹೇಳಿದರು ಪ್ರಪತ್ತಿ ಪ್ರಪತ್ತಿ ಅಂದರೆ ಶರಣಾಗತಿ ಶರಣಾಗತಿ ಅಂದರೆ ಶರಣಾಗುವುದು ಶರಣಾಗುವುದು ಅಂದರೆ ಆ ದೈವದ ಹತ್ತಿರ ಸಮರ್ಪಣೆ ಮಾಡಿಕೊಳ್ಳುವುದು ದೈವದ ಹತ್ತಿರ ಸಮರ್ಪಣೆ ಮಾಡಿಕೊಳ್ಳುವುದು ಅಂದರೆ ಹಾಗೆ ಸಮರ್ಪಣೆ ಮಾಡಿಕೊಳ್ಳುವುದಕ್ಕಿಂತ ಮುನ್ನ ಸಮರ್ಪಣೆ ಮಾಡಿಕೊಳ್ಳುವಾತ ಒಂದು ನಿರ್ಣಯಕ್ಕೆ ಬರಬೇಕು ಏನು ಪೌರುಷದಲ್ಲಿ ನನಗೆ ನಂಬಿಕೆ ಇಲ್ಲ ಅಂದರೆ ಅರ್ಥ ಏನು ನೋಡಪ್ಪ ದೈವವೇ ನಾನು ಏನನ್ನೂ ಸಾಧಿಸೋಕಾಗಲ್ಲ ನನಗೆ ಯಾವ ಶಕ್ತಿಯೂ ಇಲ್ಲ ನಾನು ಹುಟ್ಟಬೇಕು ಅಂತ ಹುಟ್ಟಿದ್ದಲ್ಲ ಏಕೆ ಹುಟ್ಟಿದೆ ಅಂತ ಗೊತ್ತಿಲ್ಲ ಹುಟ್ಟಿದ ಮೇಲೆ ನಾನು ಏನೋ ಸಾಧಿಸ್ತಾ ಇದ್ದೀನಿ ಅಂತೀನಲ್ಲ ಅದೆಲ್ಲ ನಾನು ಸಾಧಿಸಿದ್ದಲ್ಲ ನಾನು ಸಾಧಿಸಬೇಕು ಅಂತ ಯೋಜನೆಗಳು ಮಾಡಿಕೊಂಡಿದ್ದೆಲ್ಲ ನಿಜ ಆಗಲ್ಲ ಅಥವಾ ಎಷ್ಟೋ ಸಂದರ್ಭದಲ್ಲಿ ನಾನು ಅಂದುಕೊಂಡಿದ್ದೆಲ್ಲ ಮಾಡೋಕ್ಕಾಗಲ್ಲ ಎಷ್ಟೆಷ್ಟೋ ಸಂದರ್ಭಗಳಲ್ಲಿ ನಾನು ಯೋಚನೆ ಮಾಡದೇ ಇದ್ದಿದ್ದು ನಾನು ಪ್ರಯತ್ನವೇ ಪಡೆದೇ ಇದ್ದಿದ್ದು ನಿಜ ಆಗಿಬಿಟ್ಟಿದೆ ನನಗೆ ನಾನು ನಗತಕ್ಕದ್ದಾಗಲಿ ಅಳತಕ್ಕದ್ದಾಗಲಿ ಗೆಲ್ಲತಕ್ಕದ್ದಾಗಲಿ ಸೋಲತಕ್ಕಂಥದ್ದಾಗಲಿ ಇದು ಯಾವುದೂ ನನ್ನ ಕೈನಲ್ಲಿ ಇಲ್ಲ ಸಾವು ನನ್ನ ಕೈನಲ್ಲಿ ಇಲ್ಲ ಹುಟ್ಟಿದ ಕ್ಷಣದಿಂದ ಸಾಯುವ ಕ್ಷಣದ ತನಕ ಯಾವುದೂ ನನ್ನ ಕೈಯಲ್ಲಿ ಇಲ್ಲ ಹುಟ್ಟುವವನೂ ನಾನಲ್ಲ ಸಾಯುವವನೂ ನಾನಲ್ಲ ಆದ್ದರಿಂದ ನನ್ನಲ್ಲಿ ಏನೂ ಇಲ್ಲ ಎಲ್ಲವೂ ನಿನ್ನದೇ ನಾನು ನನ್ನನ್ನು ನಿನಗೆ ಅರ್ಪಣೆ ಮಾಡಿಕೊಂಡಿದ್ದೇನೆ ನನ್ನದೆಲ್ಲವೂ ನಿನ್ನದೇ ನೀನು ಹೇಗೆ ಇಟ್ಟರೆ ನಾನು ಹಾಗೆ ಬದುಕುತ್ತೇನೆ ಅಂತ ಹೇಳಿ ಭಕ್ತಿಯಿಂದ ಶರಣಾಗತರಾಗಿ ಬಿಡುವುದು ದೈವಕ್ಕೆ ತಮ್ಮನ್ನು ಅರ್ಪಣೆ ಮಾಡಿಕೊಂಡು ಬಿಡುವುದು ಅದು ಶ್ರೀ ಶ್ರೀರಾಮಾನುಜಾಚಾರ್ಯರು ವಿಶಿಷ್ಟಾದ್ವೈತ ಸಿದ್ಧಾಂತದಲ್ಲಿ ಹೇಳಿದರು ಅದೊಂದು ಮಾರ್ಗ ಅಂತ ಹೇಳಿದರು ಪ್ರಧಾನ ಮಾರ್ಗ ಅಂತ ಹೇಳಿದರು ಯಾವುದೇ ಭೇದವಿಲ್ಲದೆ ಗಂಡು ಹೆಣ್ಣಿನ ಭೇದವಿಲ್ಲದೆ ಬಾಲ್ಯ ವೃದ್ಧಾಪ್ಯದ ಭೇದವಿಲ್ಲದೆ ಜಾತಿಗಳ ಭೇದವಿಲ್ಲದೆ ಎಲ್ಲರೂ ತಮ್ಮನ್ನು ತಾವು ದೈವಕ್ಕೆ ಅರ್ಪಣೆ ಮಾಡಿಕೊಳ್ಳಬೇಕು ಹೀಗೆ ಅರ್ಪಣೆ ಮಾಡಿಕೊಳ್ಳುವುದನ್ನು ಅವರು ವಿವರಿಸಿದ್ದು ಶ್ರೀಮದ್ ರಾಮಾಯಣದ ರಾಮರ ಕಥೆಯನ್ನು ತಗೊಂಡು ಯುದ್ಧಕಾಂಡದಲ್ಲಿ ವಿಭೀಷಣ ಬಂದು ಗಗನದಲ್ಲಿ ನಿಂತಿದ್ದಾನೆ ಶ್ರೀರಾಮನಿಗೆ ಶರಣಾಗತನಾಗಿದ್ದಾನೆ ಅವನು ಹೇಳ್ತಾನೆ ನನ್ನನ್ನು ಸೇರಿಸ್ಕೊಳಪ್ಪ ಅಂತ ಶ್ರೀರಾಮರು ಎಲ್ಲರನ್ನೂ ಕೂಡಿಸಿ ಮಾತಾಡ್ತಾರೆ ಸೇರಿಸ್ಕೋಬೇಕೋ ಬೇಡವೋ ಅಂತ ಅವಾಗ ಯಾರ್ಯಾರು ಏನೇನೋ ಹೇಳ್ತಾರೆ ನಾರದನ ಮುಂದೆ ರಾಮಾಯಣವನ್ನು ಮಾತಾಡುವಾಗ ವಿಸ್ತಾರವಾಗಿ ಮಾತಾಡ್ತಾರೆ ಈ ಸುಮ್ಮನೆ ಸಂದರ್ಭದಲ್ಲಿ ಇದ್ದೆ ಕೆಲವರು ಒಪ್ಕೊಳ್ತಾರೆ ಕೆಲವರು ಒಪ್ಪೋದಿಲ್ಲ ಏ ಶತ್ರುವಿನ ಕಡೆಯವನು ನಂಬೋಕಾಗತ್ತೀಯಾ ಅಂತ ಹೇಳ್ತಾರೆ ಸೇರಿಸೋದು ಬೇಡ ಅಂತ ಹೇಳ್ತಾರೆ ಆಗ ಶ್ರೀರಾಮರು ಒಂದು ಮಾತಾಡು ಸಕೃದ್ಯೇವ ಪ್ರಪನ್ನಾಯ ತವ ಅಸ್ಮಿ ಚ ಯಾಚತೆ ಅಭಯಂ ಸರ್ವೂತೆಭ್ಯೋ ದದಾಮಿ ಏತದ್ವ್ರತಂ ಮತ ಮಮ ಅನು ಘೋಷಣೆ ಮಾಡ್ತಾ ಇದ್ದೇನ್ರಿ ಸಕೃತ್ಯ ಅಸ್ಮಿ ತವ ಚ ಯಾಚತೆ 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 ಅಂದರೆ ಬೇಡ್ತಕ್ಕಂಥದ್ದು ಅಂತ ನೀನೆ ಗತಿಯಪ್ಪಾ ಅಂತ ಹೇಳ್ತಕ್ಕಂಥದ್ದು ಯಾಚತೆ ಇತಿ ಯಾಚತೆ ಏನಂತ ನಾನು ನಿನ್ನವನು ನನ್ನ ಜವಾಬ್ದಾರಿ ನಿನಗೆ ಬಿಟ್ಟಿದ್ದು ಅಂತ ಸಕೃದ್ಯವ ಪ್ರಪನ್ನ ಪ್ರಪನ್ನ ಅಂದರೆ ಪ್ರಪತ್ತಿ ಯಾರೇ ನನ್ನಲ್ಲಿ ಪ್ರಾರ್ಥನೆ ಮಾಡಿದರೂ ಅಭಯಂ ಓ ಸರ್ವಭೂತಗಳಿಗೂ ಬರೀ ಮನುಷ್ಯ ಅಲ್ಲ ಪ್ರಾಣಿ ಪ್ರಪಂಚ ಎಲ್ಲಕ್ಕೂ ಅಭಯಂ ಭಯ ಅಂದರೆ ಹೆದರಿಕೆ ಅಭಯ ಅಂದರೆ ಹೆದರಿಕೆ ಇಲ್ಲದೆ ಇರೋದು ನಾನು ಅಭಯವನ್ನು ಕೊಟ್ಟಿದ್ದೇನೆ ಎಲ್ಲರಿಗೂ ನಾನು ಆಶ್ರಯವನ್ನು ಕೊಡುತ್ತೇನೆ ಎಲ್ಲರಿಗೂ ಅಭಯವನ್ನು ಕೊಡುತ್ತೇನೆ ಅಂತ ರಾಮರು ಆ ದಿವಸ ಹೇಳಿದ್ದಾರೆ ರಾಮಾಯಣದಲ್ಲಿ ಶ್ರೀರಾಮರು ಅಭಯವನ್ನು ಕೊಟ್ಟಿದ್ದಾರೆ ಆ ಅಭಯವನ್ನು ತೆಗೆದುಕೊಂಡು ನಾವೆಲ್ಲರೂ ಶರಣಾಗತರಾಗಬೇಕು ಅಂತ ಶ್ರೀ ಶ್ರೀರಾಮಾನುಜಾಚಾರ್ಯರು ಅಪ್ಪಣೆ ಕೊಟ್ಟರು ಮೂರನೆಯವರು ಶ್ರೀ ಮಧ್ವಾಚಾರ್ಯ ಪುಟ್ಟದಾಗಿ ಹೇಳಿಬಿಡ್ತೀನಿ ಈ ದಿವಸ ಮಂತ್ರಾಲಯ ಜಗತ್ಪ್ರಸಿದ್ಧವಾಗಿ ಬಿಟ್ಟಿದೆ ಮಂತ್ರಾಲಯಕ್ಕೆ ಜನರ ಹೊಳೆ ಹರಿದು ಹೋಗ್ತಾರೆ ಗೊತ್ತೇ ಮಂತ್ರಾಲಯದಲ್ಲಿ ಇರತಕ್ಕಂಥದ್ದು ಮೂಲ ರಾಮರ ವಿಗ್ರಹ ಮಂತ್ರಾಲಯದಲ್ಲಿ ಸ್ಥಾಪಿತವಾಗಿರತಕ್ಕಂಥ ಬ್ರಹ್ಮಕರಾರ್ಚಿತ ರಾಮರ ಆಕರ್ಷಣೆಯಿಂದಾಗಿ ಜನರೆಲ್ಲ ನುಗ್ಗುತ್ತಾರೆ ಅಲ್ಲಿ ಹೀಗಾಗಿ ಆಚಾರ್ಯತ್ರಯರೂ ಶ್ರೀರಾಮರನ್ನು ಹೊಗಳಿ ಹಾಡಿದ್ದಾರೆ ಆತ್ಮೀರೇ ನಾವು ಇಲ್ಲಿಯ ತನಕ ಶ್ರೀರಾಮರ ವೈಭವವನ್ನು ಮಂತ್ರಶಕ್ತಿಯನ್ನು ಗಮನಿಸಿದ್ದೇವೆ ನಾನು ಮುಂದಿನ ಉಪನ್ಯಾಸದಲ್ಲಿ ವೈಕುಂಠದಿಂದ ಆರಂಭ ಮಾಡೋಣ ಶ್ರೀರಾಮರ ಹಿಂದಿನ ವಂಶ ಅನ್ನುವುದು ಹೇಗಾಯಿತು ಯಾವ ಯಾವ ಮಹಾನುಭಾವರು ಬಂದರು ಯಾವ ಯಾವ ಮಹಾತ್ಮರಿದ್ದರು ಎಂತೆಂಥ ಕ್ರಿಯೆಗಳನ್ನು ರಚಿಸಿದರು ಅವುಗಳನ್ನೆಲ್ಲ ನೋಡೋಣ ಅಂತ ಹೇಳ್ತಾ ಇಂದಿನ ಉಪನ್ಯಾಸನ ಮುಕ್ತಾಯ ಇದ್ದೇನೆ ನಮಸ್ತೆ